ಸ್ನೇಹಿತರೆ, ಅದೊಂದು ಸಿನಿಮಾ ಬರದೇ ಹೋಗಿದ್ರೆ ಜಗ್ಗೇಶ್ ಅವರ ವೃತ್ತಿ ಜೀವನ ಮತ್ತೆ ಯಾವ ಹಂತವನ್ನು ತಲುಪ್ತಾ ಇತ್ತೋ. ತಾವು ಸಿನಿಮಾ ರಂಗದಲ್ಲಿ ಮಾತ್ರ ಸಕ್ರಿಯರಲ್ಲ, ಅಥವಾ ಸಿನಿಮಾ ರಂಗ ಮಾತ್ರ ತಮಗೆ ತಕ್ಕುದಾದದಲ್ಲ, ನಾವು ಏನನ್ನು ಬೇಕಾದರೂ ಮಾಡ್ತೀವಿ ಅನ್ನೋದನ್ನು ಜಗ್ಗೇಶ್ ತೋರಿಸಿಕೊಡಲು ಹೋದಂತಹ ಸಂದರ್ಭ ಅದು. ಟ್ರಾವೆಲ್ಸ್ ಆಗ್ತಾರೆ, ಅಲ್ಲಿ ಬೇಸರವಾಗುತ್ತೆ ಮತ್ತು ಎಲ್ಲವೂ ಇವರ ಮೈ ಮೇಲೆ ಬರುತ್ತೆ. ಯಾವುದೋ ಒಂದು ಅಹಿತಕರ ಘಟನೆ ಇವರ ಮನಸ್ಸನ್ನು ತುಂಬಾ ಕಾಡುತ್ತೆ. ಎಲ್ಲವೂ ತನ್ನ ತಲೆ ಮೇಲೆ ಸುತ್ತಿಕೊಂಡಾಗ ನಿರ್ವಾಹವಿಲ್ಲದೆ ಜಗ್ಗೇಶ್ ತೆಗೆದುಕೊಂಡಂತಹ ನಿರ್ಧಾರ ಆತ್ಮಹತ್ಯೆ ಮಾಡಿಕೊಳ್ಳೋದು. ಛೇ, ಜೀವನ ಎಷ್ಟು ಕ್ಷಣಿಕ ಅನಿಸಿದ್ದು ಆಗಲೇ. ಜಗ್ಗೇಶ್ ಅವರೇನೋ ಆ ಒಂದು ಮನಸ್ಥಿತಿಗೆ ತಲುಪಿಬಿಟ್ಟಿದ್ರು, ಆದರೆ ಅವರನ್ನೇ ನಂಬಿದವರ ಸ್ಥಿತಿ ಏನಾಗಿತ್ತು? ಆ ಕ್ಷಣದಲ್ಲಿ ಯಾವುದನ್ನು ಯೋಚಿಸುವಂತಹ ಮನಸ್ಥಿತಿಯಲ್ಲಿ ಜಗ್ಗೇಶ್ ಅವರಿರಲಿಲ್ಲ. ಹೀಗಾಗಿ ವಿಷವನ್ನು ಕುಡಿದು ಬಿಟ್ಟಿದ್ರು. ಅವರಿಗೆ ತಾನೇನು ಮಾಡಿಕೊಳ್ತಿದ್ದೇನೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ 1.5 ತಿಂಗಳ ಕಾಲ ಕೋಮಾದಲ್ಲಿರಬೇಕಾಯಿತು. ಪ್ರಜ್ಞೆಯೇ ಇಲ್ಲದಂತಹ ಜಗ್ಗೇಶ್ ಅವರಿಗೆ ಏನೇನಾಗ್ತಾ ಇದೆ ಅನ್ನೋದು ಗೊತ್ತಾಗಲೇ ಇಲ್ಲ. ಅದೃಷ್ಟವಶಾತ್ ಬದುಕಿಬಿಟ್ರು. ಬದುಕಿದ ಮೇಲೆ ಅವರೇ ಹೇಳೋ ಹಾಗೆ ಅವರು ಇತ್ತೀಚಿನ ಸಂದರ್ಶನದಲ್ಲಿ, ಅಂದರೆ ಹೊಂಬಾಳೆ ಅಫಿಷಿಯಲ್ ಪೇಜ್ನಲ್ಲಿ ಅವರೇ ಹಂಚಿಕೊಂಡಂತಹ ವಿಚಾರದಲ್ಲಿ, ರಾಜ್ಕುಮಾರ್ ಅವರು ನನ್ನನ್ನು ಬದುಕಿಸಿಬಿಟ್ರು. ಹೀಗಾಗಿನೇ ರಾಜ್ಕುಮಾರ್ ಅವರನ್ನು ನಾನು ಒಬ್ಬ ನಟನಾಗಿ ಮಾತ್ರವಲ್ಲ ದೇವರಂತೆ ಕಾಣ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ತಾನು ವಿಷ ಕುಡಿದು ಮಲಗಿದ್ದಾಗ ಅವರು ನನ್ನ ಕೈಯನ್ನೇ ಹಿಡಿದು ಧ್ಯಾನಿಸಿದಂತಹ ರೀತಿಯನ್ನು ಪ್ರತಿಯೊಬ್ಬರೂ ಹೇಳಿದಾಗ ಅವರ ಮೇಲಿನ ಗೌರವ ದುಪ್ಪಟ್ಟಾಯಿತು ಅನ್ನೋ ಮಾತನ್ನು ಜಗ್ಗೇಶ್ ಹೇಳ್ತಾರೆ. ಯಾರಿಗೆ ಕಷ್ಟ ಬರಲ್ಲ ಹೇಳಿ ಜಗ್ಗೇಶ್, ಎಲ್ಲರಿಗೂ ಬರುತ್ತೆ. ಅದನ್ನು ಯಾರು ಎದುರಿಸಿ ನಿಲ್ತಾರೋ ಅವರೇ ಅಲ್ವಾ ನಿಜವಾದ ವ್ಯಕ್ತಿ, ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಧೈರ್ಯವನ್ನು ಪ್ರತಿಯೊಬ್ಬರಿಗೂ ನೀಡೋದು ಅನ್ನೋ ಮಾತನ್ನು ಹೇಳಿದಾಗ ಜಗ್ಗೇಶ್ ಅವರು ರಾಜ್ಕುಮಾರ್ ಅವರ ಮಾತು ಕೇಳಿ ಮೌನವಾಗಿ ಬಿಟ್ಟಿದ್ದರು. ಅವರು ಹೇಳಿದ್ದು ನಿಜವೇ ಆಯಿತು. ಯಾಕಂದರೆ ಯಾವ ಕಷ್ಟವೂ ಯಾವ ಸಮಯವೂ ಕೆಟ್ಟದ್ದಾಗಿರೋದಿಲ್ಲ, ಆ ಕ್ಷಣಕ್ಕೆ ಮಾತ್ರ ಅದು ನಮಗೆ ಕೆಟ್ಟದ್ದಾಗಿ ಗೋಚರಿಸುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳೋದು. ತಮಗೆ ನೋವಾದಾಗ ಅಥವಾ ಅತಿಯಾದ ಸಂತೋಷವಾದಾಗ ನಾವು ಏನನ್ನು ಅನ್ಕೋಬೇಕು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳೋದು, ಈ ಕ್ಷಣ ಜಾರಿ ಹೋಗುತ್ತೆ ಅಂತ. ಇಷ್ಟೇ ಜೀವನ, ಯಾವುದು ಕೂಡ ಶಾಶ್ವತವಲ್ಲ ಅನ್ನೋದನ್ನು ಅವತ್ತು ಜಗ್ಗೇಶ್ ಅರ್ಥ ಮಾಡಿಕೊಂಡಿದ್ರು. ರಾಜ್ಕುಮಾರ್ ಅವರು ಹೇಳಿದರು, ಇಲ್ಲಿಯವರೆಗೆ ಏನಾಗಿದೆ ಅದನ್ನು ಬಿಟ್ಬಿಡು, ಮುಂದೆ ನಿನಗೆ ಒಳ್ಳೆಯ ಕಾಲ ಬರುತ್ತೆ, ಒಳ್ಳೆಯ ಭವಿಷ್ಯ ಬರುತ್ತೆ ಅಂತ. ಅದು ನಿಜವೇ ಅವತ್ತಿಗೆ ಯಕ್ಷಪ್ರಶ್ನೆಯಾಗಿತ್ತು ಜಗ್ಗೇಶ್ಗೆ. ಅದರ ಮರುವಾರವೇ ಒಂದು ಸಿನಿಮಾ ರಿಲೀಸ್ ಇತ್ತು, ಅದೇ ಸೋಮ. ಸೋಮ ಸಿನಿಮಾವನ್ನು ನೋಡಿದವರು ಇಷ್ಟಪಟ್ಟಿದ್ರು. 2 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನವನ್ನು ಸೋಮ ಕಂಡಿತ್ತು. ಜಗ್ಗೇಶ್ ಕಳೆದುಕೊಂಡಂತಹ ದುಡ್ಡು ಬೇರೆ ಕಡೆಯಾದರೂ ಕೂಡ ಅದನ್ನು ಮರಳಿ ಕೊಟ್ಟಿದ್ದು ಸಿನಿಮಾ ರಂಗ. ಸೋಮ ಯಾವಾಗ ಯಶಸ್ಸನ್ನು ಕಾಣ್ತೋ ಅದರ ಹಿಂದೆ ಮತ್ತೊಂದು ಸಿನಿಮಾ ಬರುತ್ತೆ, ಅದೇ ಪಟ್ಟಣಕ್ಕೆ ಬಂದ ಪುಟ್ಟ. ಪಟ್ಟಣಕ್ಕೆ ಬಂದ ಪುಟ್ಟ ಭಾರೀ ಯಶಸ್ಸನ್ನು ಗಳಿಸಿತ್ತು. ಅಂದರೆ ಅಲ್ಲಿಯವರೆಗೆ ಜಗ್ಗೇಶ್ ಅವರು ಏನೇನು ಸಾಲವನ್ನು ಮಾಡಿದ್ರೋ ಆ ಎಲ್ಲ ಸಾಲವನ್ನು ಕೂಡ ಆ ಸಿನಿಮಾ ಮೀರಿಸಿತ್ತು, ಅಥವಾ ಆ ಸಿನಿಮಾ ಎಲ್ಲ ಸಾಲವನ್ನು ಕೂಡ ತೀರಿಸಿತ್ತು. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಯಾವಾಗ ತಮ್ಮ ಸಿನಿಮಾಗಳು ಹಿಟ್ಟಾಗ್ತವೋ ಆಗ ಜಗ್ಗೇಶ್ ಅವರು ಮತ್ತು ರಾಜ್ಕುಮಾರ್ ಅವರ ಬಳಿ ಹೋಗ್ತಾರೆ. ನೀವು ಹೇಳಿದ್ದೆ ನಿಜ ಆಯಿತು, ನನ್ನ 2 ಸಿನಿಮಾಗಳು ಗೆದ್ದು ನಾನು ಮಾಡಿದಂತಹ ಸಾಲ ಎಲ್ಲವೂ ಈ 7-8 ತಿಂಗಳ ಅವಧಿಯಲ್ಲಿ ನನ್ನ ಸಿನಿಮಾಗಳು ನನಗೆ ವಾಪಸ್ಸು ಮಾಡಿ ನನ್ನನ್ನು ಬದುಕಿಸಿಬಿಟ್ಟು ಅನ್ನೋ ಮಾತನ್ನು ಹೇಳಿದಾಗ ರಾಜ್ಕುಮಾರ್ ಅವರು ಹೇಳಿದ್ದು, ಹುಚ್ಚಪ್ಪ, ನಾನು ಅದನ್ನೇ ಹೇಳಿದ್ದು, ಇದಷ್ಟೇ ಅಲ್ಲ ನಿನ್ನ ಬದುಕು, ಇನ್ನೂ ಮುಂದಿನ ದಿನಗಳಲ್ಲಿ ಭವಿಷ್ಯ ಅದೆಷ್ಟು ಉಜ್ವಲವಾಗಿರುತ್ತೆ ನೋಡು ಅನ್ನೋ ಮಾತನ್ನು ಹೇಳ್ತಾರೆ. ರಾಜ್ಕುಮಾರ್ ಅವರು ಹೇಳಿದಂತೆ ಆಯಿತು. ಇಲ್ಲಿಯವರೆಗೆ ಅಂದರೆ 40 ವರ್ಷಗಳಾದರೂ ಕೂಡ ಜಗ್ಗೇಶ್ ಅವರು ಏರಿಳಿತ ಕಂಡಿರಬಹುದು, ಆದರೆ ಯಶಸ್ಸನ್ನು ಬಿಟ್ಟುಕೊಟ್ಟಿಲ್ಲ. ಮೊನ್ನೆಯ ರಾಘವೇಂದ್ರ ಸ್ಟೋರ್ಸ್ ಕೂಡ ಅವರಿಗೆ ಒಳ್ಳೆಯ ಆದಾಯವನ್ನು, ಅಂದರೆ ನಿರ್ಮಾಪಕರಿಗೆ ಜಗ್ಗೇಶ್ ಅವರನ್ನು ನಂಬಿ ಸಿನಿಮಾ ನಿರ್ಮಾಣ ಮಾಡಿದಂತಹ ಹೊಂಬಾಳೆ ಸಂಸ್ಥೆಯವರಿಗೆ ಒಳ್ಳೆಯ ಆದಾಯವನ್ನೇ ಕೊಡ್ತಾ ಇದೆ. ಅದಷ್ಟೇ ಅಲ್ಲ, ಜಗ್ಗೇಶ್ ಅವರ ಕೈಲಿ ಸದಾ 3-4 ಸ್ಕ್ರಿಪ್ಟ್ಗಳು ಅಥವಾ ಪ್ರಾಜೆಕ್ಟ್ಗಳು ಇದ್ದೇ ಇರ್ತವೆ. ಜಗ್ಗೇಶ್ ಅವರೇ ಹೇಳೋ ಹಾಗೆ ತಾವು ತುಂಬ ನಂಬುವುದು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು, ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಬಿಟ್ಟರೆ ರಾಜ್ಕುಮಾರ್ ಅವರನ್ನು. ಬಹುಶಃ ಅವರೊಳಗಿದ್ದಂತಹ ಆ ಬದ್ಧತೆ ಮತ್ತು ಈಗಲೂ ಅವರೊಳಗಿರುವಂತಹ ಪ್ರಾಮಾಣಿಕತೆ, ಮತ್ತೊಬ್ಬರ ಮೇಲಿರುವಂತಹ ಶ್ರೇಷ್ಠವಾದ ಭಾವನೆ ಮತ್ತು ವ್ಯಕ್ತಿತ್ವಕ್ಕೆ ಅವರು ನೀಡುವಂತಹ ಗೌರವವೇ ಜಗ್ಗೇಶ್ ಅವರನ್ನು ಕೈ ಹಿಡಿದು ನಡೆಸಿದೆ ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನಿಮಗೆ ಜಗ್ಗೇಶ್ ಅವರ ವೃತ್ತಿ ಜೀವನದಲ್ಲಿ ಅವರೇ ಹೇಳಿಕೊಂಡಂತಹ ಈ ಒಂದು ಘಟನೆಯ ಬಗ್ಗೆ ಏನು ಅನಿಸಿತು?
ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಂತಹ ಅಭಯ ನಿಜಕ್ಕೂ ಒಬ್ಬ ವ್ಯಕ್ತಿಯನ್ನು ಹೇಗೆ ರೂಪಿಸಿತ್ತು ಅನ್ನೋದನ್ನು ಜಗ್ಗೇಶ್ ಅವರ ವಿಚಾರದಲ್ಲಿ ನಾವು ತಿಳ್ಕೋಬಹುದು. ಈ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.